ಸರಿ ಮಗನೆ, ಯಾರೋ ಆಪತ್ತಲ್ಲಿದ್ರು ನಿನ್ ಕಾಪಾಡದೆ ಒಪ್ಕೋತೀನಿ. ಆ ಗಲಾಟೆಯಲ್ಲಿ ನಿನಗೇನಾದ್ರೂ ಆಗಿದ್ರೆ? ಅಪ್ಪ ನೀವು ಅನ್ಕೊಂಡಾಗ ಏನೂ ಆಗಿಲ್ಲ, ಕೂಲ್. ಏಯ್ ಏನೋ ಕೂಲು, ಎಷ್ಟು ನೋವಾಗಿದೆಯೋ ಏನೋ, ನಮ್ಮ ಮುಂದೆ ನಾಟಕ ಆಡ್ತಾ ಇದೀಯಾ? ಇಲ್ಲಮ್ಮ, ಒಂದು ಸಣ್ಣ ಗಾಯ ಅಷ್ಟೇ ಅಮ್ಮ. ನಾನು ಬೇಡ ಅಂದ್ರೂ ಆಸ್ಪತ್ರೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಟಿದಾರಷ್ಟೇ. ನಿಂಗೆ ಆಗ್ಬೇಕಾಗಿದ್ದೆ ಕಣು. ಏ ರಕ್ಷಾ, ನಮ್ಮ ಮಗ ಪೆಟ್ಟಿನ ಮನೆಗೆ ಬಂದಿದ್ದ ಅಂತ ನಾವು ಚಿಂತೆಯಲ್ಲಿದ್ರೆ ನೀನು ಹೀಗೆ ಆಗ್ಬೇಕು ಅಂತಿದ್ಯಲ್ಲ. ಚಿರು, ನಿನ್ನ ಮೇಲೆ ಕೈ ಮಾಡಿದ್ರು ಡೀಟೇಲ್ಸ್ ಇದ್ರೆ ಕೊಡು. ಅವರು ಲೈಫ್ ಲಾಂಗ್ ಜೈಲಲ್ಲೇ ಕೊಳಿಬೇಕು, ಹಾಗೆ ಮಾಡ್ತೀನಿ. ಅಯ್ಯೋ ಅಪ್ಪ, ಯಾವುದೋ ಒಂದು ಸಣ್ಣ ಗಲಾಟೆಗೆ ನೀವ್ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಅಂತಿದ್ಯಲ್ಲೋ, ಅವ್ರು ಯಾರಿಗೂ ತೊಂದರೆ ಆಯ್ತು, ನೀನು ಗಲಾಟೆ ಮಾಡಿದೆ. ನಿನಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಾವ್ ಯಾರ ಮೇಲೆ ಗಲಾಟೆ ಮಾಡಬೇಕಾಗಿತ್ತು? ಹೆಚ್ಚು ಕಮ್ಮಿ ಏನು ಆಗಿಲ್ವಲ್ಲಪ್ಪ, ಪ್ಲೀಸ್ ಕೂಲ್. ಏ ಚಿರು, ಇನ್ಮೇಲೆ ದಯವಿಟ್ಟು ಯಾರ ತಂಟೆಗೂ ಹೋಗ್ಬೇಡ. ನಿನಗಾಗಿರೋ ನೋವು ನೀನ್ ಸಹಿಸ್ಕೋಬಹುದೇನೋ, ಆದ್ರೆ ನಾವು ಸಹಿಸ್ಕೊಳಕ್ ಆಗಲ್ಲ. ಆ ಶಕ್ತಿನೂ ನಮ್ಗಿಲ್ಲ ಕಣೋ. ಓಕೆಮ್ಮ, ಇನ್ಮೇಲೆ ಯಾವುದೇ ಗಲಾಟೆಗೂ ನಾನು ಹೋಗಲ್ಲ, ಓಕೆನಾ? ನಾನೇ ಕೂಲ್ ಆಗಿರ್ತೀನಿ ಎಲ್ರಿಗೂ ಈಗ, ಸರಿನಾ? ನೋಡ್ ಮಗನೆ, ಯಾರ್ದೋ ಮನೇಲಿ ಹಾವು ಬಂದಿದೆ ಅಂದ್ರೆ ಹಾವು ಹಿಡಿಯೋರನ್ನ ಕರೆದು ಹಿಡಿಸ್ಬೇಕೆ ಹೊರತು ಅವ್ರಿಗೆ ಅಪಾಯ ಆಗತ್ತೆ ಅಂತ ನೀನೇ ಕೈ ಹಾಕಕ್ ಹೋದ್ರೆ ಅಪಾಯ ಆಗೋದ್ ನಿನ್ಗೆ. ನೋಡೋ, ಇನ್ಮೇಲೆ ಈ ತರ ಸಂದರ್ಭ ಬಂದ್ರೆ ನನಗ್ ಫೋನ್ ಮಾಡು, ಆ ಜಾಗಕ್ಕೆ ಇಮಿಡಿಯೇಟ್ ಆಗಿ ಪೊಲೀಸರು ಬರೋ ಹಾಗೆ ಮಾಡ್ತೀನಿ. ಆದ್ರೆ ದಯವಿಟ್ಟು ನೀನ್ ಮಾತ್ರ ಈ ಕೆಲ್ಸ ಕೈ ಹಾಕಕ್ ಹೋಗ್ಬೇಡ ಮಗನೆ. ಸರಿಯಪ್ಪ, ಸಾರಿ. ನಮ್ಮ ವಂಶ ಧಾರಕ ನೀನ್ ಒಬ್ನೇ ಕಣು, ನಿನಗೊಂದ್ ಸಣ್ಣ ನೋವಾದ್ರೂ ನಮಗ್ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ಅಪ್ಪ, ನಿಮ್ ಚಿಂತೆ ನನ್ಗೇನಾದ್ರೂ ಆಗೋದ್ರೆ ನಿಮ್ ವಂಶ ಉದ್ಧಾರ ಮಾಡಕ್ ಯಾರಿಲ್ಲ ಅಂತನಾ, ಅಥವಾ ಇನ್ನೊಬ್ಬ ಬೇಕು ಅಂತನಾ? ಏ ತರ್ಲೆ, ಹಾಕ್ತೀನಿ ನೋಡು. ಅಪ್ಪ ಹತ್ರ ಮಾತಾಡೋಂತ ಮಾತಾ ಇದು? ಮಾತಾಡ್ಲಿ ಬಿಡೆ, ಇವರಿಬ್ರು ನನ್ ಮಕ್ಕಳಲ್ವಲ್ಲ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ಅಯ್ಯ, ಇವರಿಬ್ರು ನನ್ನ ಫ್ರೆಂಡ್ಸ್ ತರ ಅನ್ನಕ್ ಹೋದೆ ಕಣೆ. ಅಮ್ಮ, ನೀನ್ ಮುನ್ಸ್ಕೊಂಡ್ರೆ ತುಂಬಾ ಮುದ್ದ ಕಾಣ್ತೀಯಾ, ಹೀಗೆ ಮುನ್ಸ್ಕೋತಾ ಇರೋ. ಏ ಹೋಗೋ, ನಿನ್ಗೇನಾಯ್ತು ಅಂತ ನನಗ್ ಟೆನ್ಷನ್ ಆಗಿದ್ರೆ ನಿನಗ್ ನೋಡಿದ್ರೆ ತಮಾಷೆ. ಅಮ್ಮ, ನನ್ ಮುದ್ದು ಅಮ್ಮ, ನಿಮ್ಮಂತ ಅಪ್ಪ ಅಮ್ಮ ಸಿಕ್ಕಿರೋದು ನನ್ ಪುಣ್ಯ. ನನ್ ಮುದ್ದು ಅಪ್ಪ, ನನ್ ಮುದ್ದು ಅಮ್ಮ. ಹಲೋ ಹಲೋ ಹಲೋ, ಸಿಕ್ಕಿದ್ದೆ ಚಾನ್ಸ್ ಅಂತ ಆಸ್ತಿ ಎಲ್ಲ ನೀನೇ ಹೊಡ್ಕೋಬೇಕಂತಿದೀಯ? ನನಗೂ ಪಾಲಿದೆ ನೋಡೋಣ. ನೀನ್ ಬೇಕಾದ್ರೆ ಅಪ್ಪನ ಆಸ್ತಿ ಎಲ್ಲ ತಗೋ, ಅಪ್ಪ ಅಮ್ಮ ಮಾತ್ರ ನನಗ್ ಬೇಕು. ಹಲೋ, ಆಸ್ತಿ ಬೇಕಾದ್ರೆ ಎಲ್ಲ ನೀನೇ ಇಟ್ಕೋ, ಅದನ್ನ ಸಂಪಾದಿಸೋದು ನಂಗೆ ಚೆನ್ನಾಗ್ ಗೊತ್ತಿದೆ. ಆದ್ರೆ ಅಪ್ಪ ಅಮ್ಮನ ನಾನ್ ಯಾವ್ದೇ ಕಾರಣಕ್ಕೂ ನಿನಗ್ ಬಿಟ್ಕೊಡಲ್ಲ. ಅವ್ರು ಯಾವತ್ತಿದ್ರು ನನ್ ಸೊತ್ತು. ಏ ಹೋಗೋ, ಇವರಿಬ್ರು ನನ್ ಸೊತ್ತು. ಮದ್ವೆ ಆದ್ಮೇಲೆ ಇವಳ ಗಂಡನ ಮನೇಲಿ ಕರ್ಕೊಂಡ್ ಹೋಗಿ ಇರಿಸ್ಕೊಳ್ಳೋ ತರ ಮಾತಾಡ್ತಾ ಇದ್ದಾಳೆ. ಹೌದು, ಕರ್ಕೊಂಡ್ ಹೋಗ್ತೀನಿ. ಏನಿವಾಗ ಈ ಮನೇಲಿ ನೀನ್ ಒಬ್ನೇ ಇರು. ಏನೇ ಅದೇ ಕರ್ಕೊಂಡು ಹೋಗ್ತೀನಿ, ನಾನು ನೋಡ್ತೀನಿ. ಮಗಳೇ, ಮೊದ್ಲೇ ಏಟಾಗಿದೆ, ಅದ್ರ ಮೇಲೆ ಹುಡುತಿದ್ಯಲ್ಲಮ್ಮ. ಮತ್ತೆ ಅವ್ನ್ ಮಾಡಿದ್ ಸರಿನಾ? ಏ ಸುಮ್ನಿರೆ, ಅವನೇನು ಮಾಡ್ಲಿಲ್ಲ, ನೀನೇ ಅವನ್ನ ಕೆಣಕಿದ್ದು. ಹೌದೌದು, ನಿಮ್ಮಿಬ್ಬರ ಮೇಲೆ ಎಷ್ಟ್ ಪ್ರೀತಿ ಇದೆ ಅಂತ ತೋರ್ಸಿದ್ರೆ ನನ್ನೇ ಬೈತೀರಾ? ಟೂ, ನಿಮ್ಮಿಬ್ಬರ ಜೊತೆ ಮಾತಾಡಲ್ಲ. ಅಯ್ಯೋ ಮಗಳೇ, ಏನಿದು? ಮೇಡಮ್, ಚೇಂಜ್ ಇಲ್ಲ. ಚೇಂಜ್ ಇಲ್ವಾ? ನನ್ನ ಹತ್ರ ಇಲ್ವಲ್ಲ, ಒಂದ್ ನಿಮಿಷ ಹಾಸ್ಪಿಟಲ್ ಇಂದ ತಗೊಂಬರ್ತೀನಿ. ಸರಿ ಮೇಡಮ್. ಎಕ್ಸ್ಕ್ಯೂಸ್ ಮಿ, ಹೇಳಿ. ಇಲ್ಲಿ ಪ್ರಮೋದ್ ಅಂತ ಪೇಷಂಟ್ ಇದಾರಲ್ವಾ, ಹೇಗಿದ್ದಾರೆ? ನೀವು? ನಾನು ಆರತಿ ಅಂತ. ಪೇಷಂಟ್ ಏನಾಗ್ಬೇಕು ನೀವು? ನಾನು ಅವ್ರ ಅತ್ತೆ. ಹೇಗಿದ್ದಾರೆ? ಪೇಷಂಟ್ಗೆ ಜೀವಕ್ಕೆ ಅಪಾಯ ಏನೂ ಇಲ್ಲ. ಈಗ ಎಲ್ಲಿದ್ದಾರೆ? ಡಾಕ್ಟ್ರು ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಮೇಡಮ್, ಒಂದು 500 ರೂಪಾಯಿ ಚೇಂಜ್ ಇದೆಯಾ? ಒಂದ್ ನಿಮಿಷ, ಅದು ಆಟೋದವ್ರಿಗೆ ಕೊಡ್ಬೇಕಿತ್ತು, ಅದಕ್ಕೆ. ಓಕೆ ಮಿಸ್ಟರ್ ಪ್ರಮೋದ್, ನೀವು ರೆಸ್ಟ್ ಮಾಡಿ, ಆಮೇಲೆ ಬಂದು ನಾನು ನೋಡ್ತೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಹ್ಮ್, ತಗೊಳ್ಳಿ, ಥ್ಯಾಂಕ್ ಯು. ಸರಿ ಹೋಯ್ತಲ್ಲ ಮೇಡಮ್. ಇನ್ನೊಂದು 100 ರೂಪಾಯಿ ಕೊಡಿ ಮೇಡಮ್. ಇನ್ನೂ 100 ರೂಪಾಯಾ? ಯಾಕೆ? ಇಲ್ಲ ಮೇಡಮ್, ಇನ್ನೂ 100 ರೂಪಾಯಿ ಕೊಡಿ. ಸರಿ. Thank you.
ಏನಿದೆಲ್ಲ ಹಾಸ್ಪಿಟಲ್ ಇಂದ ಫೋನ್ ಮಾಡಿ ವಿಷಯನ ಹೇಳಿದ ತಕ್ಷಣ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಇದೆಲ್ಲ ಹೇಗಾಯ್ತು ಅತ್ತೆ? ಅದು ಏನದು ಅದು ಅಂತಿದ್ಯಾ? ನೀನ್ ಹೋಗಿದ್ದು ನವಮಿನ ಡ್ರಾಪ್ ಮಾಡೋದಕ್ಕೆ ತಾನೆ, ಮತ್ತೆ ಇದೆಲ್ಲ ಏನು? ಗಾಬರಿ ಆಗ್ಬಿಡಿ ಅತ್ತೆ, ನವಮಿನ ಡ್ರಾಪ್ ಮಾಡಿ ಬರ್ಬೇಕಾದಾಗ ಒಂದು ನಾಯಿ ಅಡ್ಡ ಬಂತು ಬೈಕ್ಗೆ, ಅದನ್ನ ತಪ್ಸಕ್ ಹೋಗಿ ಸ್ಕಿಡ್ ಆಗಿ ಬಿದ್ಬಿಟ್ಟೆ. ಸ್ಕಿಡ್ ಆಗಿ ಬಿದ್ರೆ ಇಷ್ಟೊಂದು ಏಟ್ ಆಗುತ್ತಾ? ಪ್ರಮೋದ್, ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಿಲ್ಲ ತಾನೆ? ನಿಜ ಹೇಳು, ಏನಾಯ್ತು? ಅಯ್ಯೋ ಇಲ್ಲ ಅತ್ತೆ, ನಾನು ಹೇಳ್ತಿರೋದೇ ನಿಜ. ಏನೂ ಇಲ್ಲ, ಒಂಚೂರು ತಲೆಗೆ ಸ್ಕ್ರಾಚ್ ಆಗಿದೆ, ಅದಕ್ಕೆ ಬ್ಯಾಂಡೇಜ್ ಹಾಕಿದ್ರಷ್ಟೇ. ತುಂಬಾ ನೋವಾಗ್ತಿದ್ಯಾ? ತುಂಬಾ ಅಂತ ಏನಿಲ್ಲ, ಒಂಚೂರು ನೋವಿದೆ ಅಷ್ಟೇ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮನೆಯಲ್ಲಿ ಯಾರಿಗಾದ್ರೂ ಹೇಳೋಣ ಅಂದ್ರೆ ಮನೆಯಲ್ಲಿ ಯಾರೂ ಇಲ್ಲ. ಯಾಕೆ, ಎಲ್ಲಿ ಹೋಗಿದ್ದಾರೆ? ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ಅತ್ತೆ, ಅಪ್ಪ ಅಮ್ಮನಿಗೆ ಏನಾದ್ರೂ ಫೋನ್ ಮಾಡಿದ್ರ ನೀವು? ಮಾಡ್ದೆ, ಆದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಒಳ್ಳೇದೇ ಆಯ್ತು ಬಿಡಿ ಅತ್ತೆ, ಈ ವಿಷಯ ಯಾರಿಗೂ ಹೇಳದೇ ಇರೋದೇ ಒಳ್ಳೇದಾಯ್ತು. ಏನು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಪ್ರಮೋದ್. ಅತ್ತೆ, ಮನೆಗೆ ಹೋದ್ಮೇಲೆ ಎಲ್ಲಾ ವಿಷಯನೂ ನಾನೇ ಹೇಳ್ತೀನಿ, ನೀವೇನು ಗಾಬರಿ ಮಾಡ್ಕೋಬೇಡಿ. ಏನು, ನನ್ಗೊಂದು ಗೊತ್ತಾಗ್ತಿಲ್ಲ. ಅತ್ತೆ, ನವಮಿಗೆ ವಿಷಯ ಹೇಳಿದ್ರ? ಇಲ್ಲ ಹೇಳಿಲ್ಲ. ಇರು, ಅವಳು ಫೋನ್ ಮಾಡಿ ಈಗಲೇ ಬರೋದಕ್ಕೆ ಹೇಳ್ತೀನಿ. ಅಯ್ಯೋ ಬೇಡ ಅತ್ತೆ, ನವಮಿಗೆ ಈಗೇನು ಹೇಳ್ಬಿಡಿ, ಅವಳು ಗೊತ್ತಾದ್ರೆ ಸುಮ್ಮನೆ ನೊಂದ್ಕೊಳ್ತಾಳೆ, ಟೆನ್ಷನ್ ಮಾಡ್ಕೊಳ್ತಾಳೆ. ಎಲ್ಲರೂ ಟೆನ್ಷನ್ ಆಗೋದು ಬೇಡ, ನನ್ನ ಕೈಲಿ ಅದನ್ನು ನೋಡೋಕ್ಕಾಗಲ್ಲ. ಪ್ರಮೋದ್, ನಾನು ನವಮಿಗೆ ಹೇಳದೇ ಇದ್ರು ಅತ್ತೆ ಮಾವನಿಗೆ ಈ ವಿಷಯ ಹೇಳಲೇಬೇಕು, ಇಲ್ಲಾಂದ್ರೆ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಪ್ಲೀಸ್ ಅತ್ತೆ ಹೇಳ್ಬೇಡಿ, ಅವ್ರು ಏನಾದರೂ ನನ್ನನ್ನ ಈ ಸ್ಥಿತಿಯಲ್ಲಿ ನೋಡ್ಬಿಟ್ರೆ ತುಂಬ ನೊಂದ್ಕೊಳ್ತಾರೆ, ಅದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಹಾಗಲ್ಲ ಪ್ರಮೋದ್, ಅದು ನಿಮ್ಗೆ ನನ್ನ ಮೇಲೆ ಸ್ವಲ್ಪ ಏನಾದರೂ ಪ್ರೀತಿ ಇದ್ರೆ ನನ್ಗೆ ಮಾತು ಕೊಡಿ, ಈ ವಿಷಯನ ಮನೆಯವ್ರಿಗೆ ಹೇಳಲ್ಲ ಅಂತ. ನನಗೆ ಮಾತು ಕೊಡಿ ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಪ್ಲೀಸ್ ಅತ್ತೆ ನನಗೆ ಮಾತು ಕೊಡಿ. ಆಯ್ತಪ್ಪ, ಯಾರಿಗೂ ಹೇಳಲ್ಲ, ಆದರೆ ಮನೇಲಿ ಯಾರು ನನ್ನನ್ನು ತಪ್ಪು ತಿಳ್ಕೊಳ್ತಿರೋ ಹಾಗೆ ನೀನೇ ನೋಡ್ಕೋಬೇಕು, ಸರಿನಾ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ನಾನು ನೋಡ್ಕೊಳ್ತೀನಿ. ಮೇಡಮ್, ಈ ಮೆಡಿಸಿನ್ಸ್ ತಗೊಂಡು ಬನ್ನಿ. ಹಾಂ, ಒಂದು ನಿಮಿಷ, ಮಾತ್ರೆ ತಗೊಂಬಂದ್ಬಿಡ್ತೀನಿ. ಹ್ಞೂ. ಡಾಕ್ಟರ್ ಮಿಥುನ್? ಎಸ್ ಡಾಕ್ಟರ್. ಈ ಪೇಷಂಟ್ ನೀವು ಅಟೆಂಡ್ ಮಾಡಿ, ನನಗೆ ಇಂಪಾರ್ಟೆಂಟ್ ಕಾಲ್ ಇದೆ. ಓಕೆ ಡಾಕ್ಟರ್. ಓಕೆ, ಥ್ಯಾಂಕ್ ಯು.
ಕಡೆ ಹೋದ್ರು? ಏನಕ್ ಬಂದಿದ್ರು ಸರ್? ಅವರು ಯಾವ್ದೋ ಪೇಷಂಟ್ ನೋಡಕಂತ ಬಂದಿದ್ರು, ಯಾವ ಕಡೆ ಹೋದ್ರು ಅಂತ ಗೊತ್ತಿಲ್ಲ. ಪೇಷಂಟ್ ನೋಡಕ ಸರ್ ಅಲ್ಲಿದ್ದಾರೆ ನೋಡಿ ಸರ್. ಆರತಿ, ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಸಾರಿ ಸಾರಿ, ನಮ್ಮ ಕಡೆ ಅಂದ್ಕೊಂಡು ಕರೆದೆ. ನಿಮ್ಮ ಕೆಲಸ ನೋಡಿ. ಪರವಾಗಿಲ್ಲ ಸರ್. ಸರ್ ಅವರೇನಾ? ನೋ, ಅವರಲ್ಲ. ಈಗ ತಾನೇ ಬಂದು ಹೋಗಿದ್ರು ಅಂದ್ರಲ್ಲ, ಅದು ಅವರೇ ಸರ್. ನಾನೇ ನೋಡಿದ್ದೀನಿ, ಅವರಲ್ಲ ಇನ್ನೊಬ್ರು. ಸಾರಿ ಸರ್, ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದೆ. ಸಾರಿ ಸರ್. ಅಂದ್ರೆ ಇದೆಲ್ಲ ಭ್ರಮೆನ? ನಾನು ಆರತಿ ನೋಡೇ ಇಲ್ವಾ? ನವಮಿ, ಅದೇನ್ ಇವತ್ತು ದೇವಸ್ಥಾನ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ಅಕಸ್ಮಾತ್ ಆಗಿ ಬರ್ಬೇಕು ಅಂತ ಅನಿಸ್ತು, ಜೊತೆಲಿ ನಿನ್ನು ಕರ್ಕೊಂಡ್ ಬರ್ಬೇಕು ಅಂತ ಅನಿಸ್ತು, ಹಾಗ ಕರ್ಕೊಂಡ್ ಬಂದೆ ಅಷ್ಟೇ. ಆ ದೇವ್ರು ನಿನ್ನನ್ ಕರ್ಸ್ಕೊಂಡಿರೋದು, ಆದ್ರೆ ನೀನ್ ಯಾಕೆ ನನ್ನ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾ ಇರೋದು. ಆ ದೇವ್ರೆ ನಿನ್ನನ್ ಕರ್ಕೊಂಡ್ ಬಾ ಅಂತ ಹೇಳಿದ್ದು ಅದಕ್ಕೆ. ಓ ಹಾಗೆ. ಮುಂದೆ ಮುಂದೆ ಇನ್ನೇನಿರುತ್ತೆ? ದೇವಸ್ಥಾನಕ್ಕೆ ಬಂದು ಏನು ಸಿನಿಮಾ ನೋಡಕ್ಕಾಗತ್ತಾ? ದೇವರ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗೋದು. ಮತ್ತೆ ತೀರ್ಥ ಪ್ರಸಾದ? ಚಿರು, ಎಲ್ಲಿ ಹೋದ್ರು ನಿನಗೆ ಹೊಟ್ಟೆ ಬಗ್ಗೆನೇ ಚಿಂತೆ. ಹೌದು, ಮತ್ತೆ ಗಂಡು ಮಕ್ಳು ಹುಡ್ತಾಗಿಂದ ಸಾಯೋ ತನಕ ಹೊಟ್ಟೆ ಬಗ್ಗೆನೇ ಚಿಂತೆ ಮಾಡೋದು. ಹೌದಾ? ಯಾಕೆ? ವಯಸ್ಸಿಗೆ ಬರೋ ತನಕ ಸಿಕ್ಸ್ ಪ್ಯಾಕ್ ಚಿಂತೆ, ಮದ್ವೆ ಆದ್ಮೇಲೆ ಹೆಂಡತಿಗೆ ಹೊಟ್ಟೆ ಬರ್ಸೋ ಚಿಂತೆ, ಮಕ್ಕಳಾದ್ಮೇಲೆ ಅವ್ರ ಹೊಟ್ಟೆ ತುಂಬಿಸಕ್ಕೆ ದುಡಿಬೇಕು ಅನ್ನೋ ಚಿಂತೆ. ನಮ್ಮ ಹೊಟ್ಟೆ ಪಾಡು ನಿಮ್ಮಂತ ಹುಡುಗಿರ್ಗೆ ಎಲ್ಲಿ ಗೊತ್ತಾಗ್ಬೇಕೇಳು. ಅಯ್ಯೋಯ್ಯೋಯ್ಯೋ, ಪಾಪ ಅಲ್ವಾ ನೀನು, ಇಷ್ಟೊಂದೆಲ್ಲ ಕಷ್ಟ ಪಡ್ತೀಯಲ್ಲ ನೀನು. ತರ್ಲೆ ಬಾ. ಚಿರು, ಈ ದೇವಸ್ಥಾನ ಒಂಥರ ಚೆನ್ನಾಗಿದೆ ಅಲ್ಲ? ಆಹಾ, ಪರವಾಗಿಲ್ಲ, ಚೆನ್ನಾಗಿದೆ. ಏನ್ ಗೊತ್ತಾ ಚಿರು, ನಾನ್ ಚಿಕ್ಕಳಾಗಿರ್ಬೇಕಾದ್ರೆ ನಮ್ಮಮ್ಮ ಯಾವಾಗ್ಲೂ ಇದೇ ದೇವಸ್ಥಾನ ಕರ್ಕೊಂಡ್ ಬರ್ತಿದ್ರು. ಅವ್ರಿಗೆ ಬೇಜಾರಾದಾಗ, ನನ್ ಎಕ್ಸಾಮ್ ಇದ್ದಾಗ, ಮತ್ತೆ ನನ್ ರಿಸಲ್ಟ್ ದಿನ ಇಲ್ಲಿ ಕರ್ಕೊಂಡ್ ಬಂದು ಪೂಜೆ ಮಾಡಿಸ್ತಾ ಇದ್ರು. ಬೇಜಾರಾದಾಗ ಬಂದ್ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಒಪ್ಕೋತೀನಿ. ಎಕ್ಸಾಮ್ ದಿನ, ಈ ರಿಸಲ್ಟ್ ದಿನ ಬಂದ್ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಎಕ್ಸಾಮ್ ಅಲ್ಲೂ ನೀನ್ ಓದ್ಕೊಂಡಿರೋದೆ ಬರುತ್ತಾ? ರಿಸಲ್ಟ್ ಚೇಂಜ್ ಆಗ್ಬಿಡುತ್ತಾ? ಚಿರು, ಅದನ್ನ ನಾನು ಯಾವತ್ತು ವೆರಿಫೈ ಮಾಡಕ್ ಹೋಗ್ಲಿಲ್ವೋ? ಓ, ಅಮ್ಮ ಕರ್ಕೊಂಡ್ ಬರ್ತಿದ್ರು, ನಾನ್ ಜೊತೆಲ್ ಬರ್ತಿದ್ದೆ, ದಟ್ಸ್ ಇಟ್. ಆಕ್ಚುಲಿ ನಾನು ಅಮ್ಮನ್ ಕೇಳಿದ್ದೆ, ಅದಕ್ಕೆ ಅಮ್ಮ ಇಲ್ಲಿಗ್ ಬಂದ್ರೆ ಒಂಥರ ನೆಮ್ಮದಿ ಸಿಕ್ತಿತ್ತು, ಮನ್ಸಿಗೆ ಸಮಾಧಾನ ಆಗ್ತಿತ್ತು ಅಂತ ಹೇಳ್ತಿದ್ರು. ಅದ್ಸರಿ ಚಿರು, ನಿಮ್ಮಮ್ಮ ಯಾವತ್ತು ದೇವಸ್ಥಾನ ಕರ್ಕೊಂಡ್ ಬಂದಿಲ್ವಾ? ಇಲ್ಲ, ನಾನೇ ಬರ್ತೀನಿ ಅಂದ್ರು ನಮ್ಮಮ್ಮ ಕರ್ಕೊಂಡ್ ಬರ್ತಿರ್ಲಿಲ್ಲ. ಯಾಕೆ? ಯಾಕಂದ್ರೆ ನಾನ್ ಚಿಕ್ಕವನಾಗಿದ್ದಾಗ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ನಂತೆ. ದೇವಸ್ಥಾನ ಕರ್ಕೊಂಡ್ ಬಂದ್ರೆ ಅಲ್ಲಿ ಬರೋರೆಲ್ಲ ನನ್ನ ಎತ್ಕೊಂಡು ಮುದ್ದಾಡ್ತಿದ್ರಂತೆ. ಅದಕ್ಕೆ ನನ್ ಕರ್ಕೊಂಡ್ ಬಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಕರ್ಕೊಂಡೇ ಬರ್ತಿರ್ಲಿಲ್ಲ. ಹೌದು, ಮತ್ತೆ ನೀನ್ ನನ್ನ ಏನಿಲ್ಲ, ಬಾ ದರ್ಶನ ಮಾಡೋಣ. ಅಮ್ಮ, ಈ ಆರತಿ ಎಲ್ಲಿ ಸಾಯಕ್ ಹೋದ್ಲು? ನಾನು ಅದನ್ನೇ ನೋಡ್ತಾ ಇದ್ದೇನೆ. ನಾವಿಲ್ಲ ಅಂದ್ರೆ ಅವಳು ಚಿಗುರ್ಕೊಂಡ್ಬಿಡ್ತಾಳೆ. ಬರ್ಲಿ, ಇವತ್ತು ಅವಳಿಗೆ ಸರಿಯಾಗಿ ಹಬ್ಬ ಮಾಡ್ತೀನಿ. ಹಬ್ಬಕ್ಕೆ ಸಾಮಾನು ಸರಂಜಾಮಗಳು ಏನಾದ್ರೂ ಬೇಕಿದ್ರೆ ಫಟ್ ಅಂತ ಹಣ ಕೊಟ್ಬಿಡಿ. ಯಾಕೆ ಅಂತಂದ್ರೆ ಮೊಬೈಲ್ ಅಲ್ಲಿ ನೆಟ್ ಖಾಲಿ ಆಗೋಗಿದೆ. ಐ ಆಮ್ ಸೋ ಫ್ರೀ ಆಗಿದ್ದೀನಿ ಅದಕ್ಕೋಸ್ಕರ. ರೀ,
ಮೆರವಣಿಗೆ ಮುಗಿಸಿ ತೇರ್ ಮನೆಗೆ ಬಂತು ನೋಡು. ಅಯ್ಯೋ ಪಾಪ, ತಾಯಿ ಮಗಳಿಂದ ಆರತಿಗೆ ಮಹಾಮಂಗಳಾರತಿ, ಪಾಪ ಯಾವ ಮಗಳಲ್ಲಿ ಬೆಳಗ್ಗೆ ಎದ್ದಿದ್ರು ಏನೋ. ಎಲ್ಲಿ ಹೋಗಿದ್ದೆ? ನಾವು ದೇವಸ್ಥಾನದಿಂದ ಬಂದು ಆಗ್ಲೇ ಎಷ್ಟೊತ್ತಾಯ್ತು, ಆಗ್ಲಿಂದಾನು ನೀವು ಮನೆಯಲ್ಲಿಲ್ಲ. ಓಹೋ, ನಾವು ಹೊರಗಡೆ ಹೋದಾಗ್ಲೆಲ್ಲ ತಾವು ಲೋಕ ಸಂಚಾರಕ್ಕೆ ಹೋಗ್ಬಿಡ್ತೀರೋ? ನೋಡಮ್ಮ, ಇಷ್ಟು ದಿನ ನಾವು ಗಮನಿಸ್ಲೇ ಇಲ್ಲ. ಸಂಚಾರ ಎಲ್ಲ ಏನೂ ಇಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಸ್ಪತ್ರೆಗ? ಯಾಕೆ, ಒಳ್ಳೆ ಗುಂಡು ಕಲ್ಲು ಇದ್ದಾಗಿದೆಯಾ? ಅತ್ತೆ ನನಗಲ್ಲ, ಅದು ಯಾಕೆ ನಾಲ್ಗೆ ಹೊರಳ್ತಾ ಇಲ್ವಾ? ಏನ್ ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಅದು ಇಲ್ಲ ಅತ್ತೆ, ಅದು ಮುಂದಿನ ತಿಂಗಳು ಅವರ ಮಾಸಿಕ ಶಾಂತಿ ಇತ್ತಲ್ವಾ, ಅದಕ್ಕೆ ಅವ್ರ ಹೆಸರಲ್ಲಿ ಹಾಸ್ಪಿಟ್ಲಲ್ಲಿರೋ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಿ ಅಂತ ಹಾಸ್ಪಿಟ್ಲಲ್ಲಿ ಹೇಳೋದಕ್ಕೆ ಹೋಗಿದ್ದೆ. ಅಮ್ಮ, ಇವಳು ಹೇಳ್ತಿರೋ ಮಾತಲ್ಲಿ ನಂಬಿಕೆ ಬರ್ತಾ ಇದೆಯಾ ನಿನಗೆ? ನಾಲ್ಗೆ ಯಾಕೋ ನಡುಕ್ತಾ ಇರೋ ಹಾಗಿಲ್ವಾ? ಏಯ್, ನಿಜ ಹೇಳು, ಎಲ್ಲಿ ಹೋಗಿ ಬರ್ತಾ ಇದೀಯಾ? ಅತ್ತೆ, ನಿಜವಾಗ್ಲೂ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು. ಹೌದಾ? ಹಾಗಿದ್ರೆ ಅದ್ ಯಾವ ಆಸ್ಪತ್ರೆ ಹೇಳು, ನೀನ್ ಅಲ್ಲಿಗೆ ಹೋಗಿದ್ಯೋ ಇಲ್ವೋ ಅಂತ ವಿಚಾರಿಸ್ತೀನಿ. ಅತ್ತೆ ಅದು ಹೇಳೆ, ಹೋಗಿದ್ದೆ ನಿಜ ಅಂದ್ಮೇಲೆ ಹೇಳಕ್ಕೇನು? ಮಾವ ಮನೇಲಿಲ್ಲ ಅಂತ ಅಮ್ಮ ಮಗಳು ಆಡಿದ್ದೇ ಆಟ ಆಡ್ತಾ ಇದಾರಲ್ಲ. ಅತ್ತೆ, ಈಗಿನ ಕಾಲದಲ್ಲಿ ಜ್ಯೋತಿಷಿಗಳಿಗೇನೆ ದುಡ್ಡು ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ಪಾಪ ಇವರು ಡಾಕ್ಟರ್ಗೇನೆ ದುಡ್ಡು ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡಿರಲ್ಲ ಅನ್ನೋದ್ರಲ್ಲಿ ಏನ್ ಡೌಟ್ ಬರುತ್ತೆ? ಅಲ್ಲ, ಈಗ ಅವರು ಒಂದು ಹಾಸ್ಪಿಟಲ್ ಹೆಸರು ಹೇಳ್ತಾರೆ, ಆ ಹಾಸ್ಪಿಟ್ಲಿಗೆ ನೀವು ಕಾಲ್ ಮಾಡಿ ಕೇಳ್ತೀರಿ. ಡಾಕ್ಟರ್ ಏನ್ ಹೇಳ್ತಾರೆ? ಹೌದು, ಅವರು ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು, ಏನೀಗ ಹಂಗಂತ ಕೇಳ್ತಾರೆ? ಇಷ್ಟೇ ಆಗೋದು? ಅದಕ್ಕಿಷ್ಟೆಲ್ಲ ಯಾಕೆ ವಿಚಾರಣೆ ಬೇಕು? ಹೌದಮ್ಮ, ಇವಳು ಹಾಗೆ ಮಾಡಿದ್ರು ಮಾಡೋಳೆ, ಇನ್ನೊಂದ್ಸಲ ಇವಳು ಮನೆಯಿಂದ ಆಚೆ ಕಾಲಿಡ್ಬೇಕು ಅಂದ್ರೆ 100 ಸಲ ಯೋಚನೆ ಮಾಡ್ಬೇಕು. ಹಾಗೆ ಬುದ್ಧಿ ಕಲ್ಸ್ಬೇಕು ಇವಳಿಗೆ. ಬುದ್ಧಿ ಕಲ್ಸ್ಬೇಕು ಅಂತ ಇಲ್ಲೇ ನಿಂತಿದೆಯಲ್ಲ.